ನಾವು ನಾಟಕೀಯವಾಗಿ ಪೂಜೆ ಮಾಡಿದ್ರೆ, ನಾಟಕೀಯವಾಗಿ ದೇವರನ್ನು ಭಜನೆ ಪೂಜಿಸಿದ್ರೆ ಅದು ದೇವರಿಗೆ ತೃಪ್ತಿಯಾಗಲ್ಲ. ನಾವು ಮನುಷ್ಯನಾಗಿ ಬದುಕ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಬದುಕಿನಲ್ಲಿ, ಆಗ ಮಾತ್ರ ದೇವರು ನಮ್ಮನ್ನು ಒಪ್ಕೊಳ್ಳಿಕ್ಕೆ ತಯಾರಾಗ್ತದೆ. ಇಲ್ಲೇ ಇದನ್ನಲ್ಲ ದೇವರು, ಇಲ್ಲೇ ಇದ್ದಾನೆ. ಮತ್ತೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸನೂ ನೋಡ್ತಾ ಇರ್ತಾನಲ್ಲ ದೇವರು. ನಾನು ಅಧರ್ಮದ ಕೆಲಸಗಳನ್ನು ಮಾಡಿಬಿಟ್ಟು ದೇವ್ರಿಗೆ ಹೋಗಿ ಪೂಜೆ ಮಾಡಿಬಿಟ್ರೆ ಶ್ರೀರಾಮಚಂದ್ರ ಕ್ಷಮಿಸ್ಬಿಡ್ತಾನ? ಮಾಡಬಾರ್ದಿದ್ದೆಲ್ಲ ಮಾಡಿಬಿಟ್ಟು ದೇವರೇ ನನ್ನ ಕಾಪಾಡಪ್ಪ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂದ್ಬಿಟ್ಟು ಕ್ಷಮಿಸ್ಬಿಡ್ತಾನ? ಅಮಾನವೀಯವಾದಂಥ ಕೆಲಸಗಳನ್ನೆಲ್ಲ ಮಾಡಿ ದೇವರೇ ನನ್ನ ಕ್ಷಮಿಸ್ಬಿಡ್ರಿ ಅಂತಂದ್ರೆ ದೇವ್ರು ಕ್ಷಮಿಸ್ತಾನ? ನಾವು ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಅದರಂತೆ ನಡೆದಾಗ ಮಾತ್ರ ದೇವರು ನಮ್ಮನ್ನು ಒಪ್ಕತ್ತಾನೆ, ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾನೆ. ಇದನ್ನು ತಿಳ್ಕೊಬೇಕಾಗ್ತದೆ. ಯಾಕೆ ಹಳ್ಳಿಗಳಲ್ಲೆಲ್ಲ ದೇವ್ರು ಮಾಡ್ಕೊಂಡಿದ್ದಾರೆ?